ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಬಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 253ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಭರತ ಅಣ್ಣನ ರಾಮನನ್ನು ಅಯೋಧ್ಯೆಗೆ ಮರಳಿ ಕರ್ಕೊಂಡು ಹೋಗೋ ಸಲುವಾಗಿ ಭಾಳಷ್ಟು ಪ್ರಯತ್ನ ಮಾಡ್ತಾನೆ. ಅಲ್ಲಿ ನೆರೆದವರು ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಆದರೆ ರಾಮ ತನ್ನ ನಿರ್ಧಾರವನ್ನು ಬದಲಿಸುವುದಿಲ್ಲ. ಕೊನೆಗೆ ಏನು ಮಾಡ್ತಾನೆ ಬರ್ತಂದರೆ, ನಾನು ನೀ ಹೇಳ್ದಂಗೆ ಅಯೋಧ್ಯೆಗೆ ಮರಳಿ ಹೋಗ್ತೇನೆ, ಮತ್ತು ನಾನು ಅಯೋಧ್ಯೆ ಆದಾಗ ರಾಜನಾಗಿ ಆಗೋದಿಲ್ಲ, ನಿನ್ನ ಪಾದುಕೆಗಳನ್ನು ನಾನು ಕೊಟ್ಟುಬಿಡು, ಅದರ ಮೂಲಕ ನಾನು ರಾಜ್ಯಭಾರ ಮಾಡ್ತೇನೆ ಅಂಥೇಳಿ ಅಣ್ಣನ ರಾಮನ ಪಾದುಕೆಗಳನ್ನು ತಗೊಂಡು ತಲೆ ಮ್ಯಾಗೆ ಇಟ್ಕೊಂಡು ಮುಂದೆ ಅವನಿಗೆ ವಚನ ತೊಗೊಂಡಿರ್ತಾನೆ. 14 ವರ್ಷ ಮುಗಿದ ತಕ್ಷಣ ನೀನು ಬರಬೇಕು, ಬರಲಿಲ್ಲ ಅಂದರೆ ನಾನು ಚಿತೆಗೆ ಹಾರ್ತೀನಿ, ಪ್ರಾಣಾರ್ಪಣೆ ಮಾಡ್ತೀನಿ ಅಂಥೇಳಿ ಅದನ್ನು ಅಣ್ಣನಿಗೆ ಹೇಳಿರ್ತಾನೆ. ಪಾದುಕೆಗಳನ್ನು ತಗೊಂಡು ಅವರು ಮರಳಿ ಅಯೋಧ್ಯೆ ಸಾಗ್ತಾರೆ. ಅಂದರೆ ಮೊದಲು ಯಮುನಾ ನದಿ ಅಂತ ದಾಟ್ತಾರೆ. ಯಮುನಾ ನದಿ ದಾಟಿದ್ದಂದ್ರೆ ಈಗಿನ ಪ್ರಯಾಗಕ್ಕೆ ಬರ್ತಾರೆ. ಅಲ್ಲಿ ಭರದ್ವಾಜರ ಆಶ್ರಮ ಬಳಿ ಬರ್ತಾರೆ. ಭರದ್ವಾಜರ ಬೇಕಾಗ್ತದೆ. ಭರದ್ವಾಜರ ಪಾದಕ್ಕೆ ನಮಸ್ಕಾರ ಮಾಡಿ ಭರದ್ವಾಜರಿಗೆ ಇಲ್ಲಿ ನಡೆದ ಸಂಗತಿಗಳನ್ನು ಹೇಳ್ತಾರೆ. ಭರದ್ವಾಜರು ಭರತನನ್ನು ಕೇಳ್ತಾರೆ, ನೀ ಹೋದದ್ದ ಕೆಲಸ ಆಯಿತಾ ಅಂತ ಕೇಳ್ತಾರೆ. ಬಂದ ಕಾಯಿರ ಮುಗಿತೆ, ರಾಮನ ಭೇಟಿಯಾದ ಅಂತ ಕೇಳ್ತಾರೆ ಭರದ್ವಾಜರು. ಮುಂದೆ ಭರದ್ವಾಜರಿಗೆ ನುಡಿತಾನೆ. ಏನು ನುಡಿತಾನಂದರೆ, ರಾಮ ತನ್ನ ನಿರ್ಧಾರದಲ್ಲಿ ಅಚಲನಿರುವನು, ನಾನು ತಂದೆ ವಚನ ಪಾಲಿಸುವಾಗಿ ಹೇಳಿದ. ರಾಮನ ನನ್ನ ತಾ ಏನು ಒಂದು ನಿರ್ಧಾರ ಮಾಡ್ಯಾನ, 14 ವರ್ಷ ವನವಾಸ ಮಾಡಬೇಕು, ತಂದೆ ವಚನ ಪಾಲಿಸ್ಬೇಕಂತ ಏನು ಒಂದು ನಿರ್ಧಾರ ಇದೆ, ಆ ನಿರ್ಧಾರದಿಂದ ವಿಚಲಿತ ಆಗಲಿಲ್ಲ, ನಿರ್ಧಾರವಿಟ್ಟುಕೊಂಡಿಲ್ಲ. ಅದಕ್ಕೆ ಅವನು ಅಂಟಿಕೊಂಡ ಕುಳಿತ ಮುಂದೆ ತಾನು ತಂದೆ ವಚನ ಪಾಲಿಸುವುದಾಗಿ ಹೇಳಿಬಿಟ್ಟ ಅಂತ ಹೇಳ್ತಾನೆ. ಮುಂದುವರೆದು ಅಯೋಧ್ಯೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸಲು ಅವನ ಪಾದುಕೆಗಳೇ ಪಾದುಕೆ ಕೇಳಿದೆ. ಇನ್ನು ಅಲ್ಲಿ ಏನಾಗ್ತಿದೆ, ಆಡಳಿತ ಶೂನ್ಯ ಆಗ್ತದೆ. ನೀವು 14 ವರ್ಷ ಬರೋ ತನಕ ಆಡಳಿತ ನಡೀಬೇಕಲ್ಲ, ಅದಕ್ಕೆ ನಾನು ಅವನ ಪಾದುಕೆಗಳನ್ನು ಕೇಳಿದೆ. ಅದಕ್ಕೆ ಅವ ಪಾದುಕೆಗಳನ್ನು ಪಡೆದು ಕೇಳಿದೆ. ರಾಮ ತನ್ನ ಪಾದುಕೆಗಳನ್ನು ಕೊಟ್ಟ. ರಾಮನ ಪವಿತ್ರ ಪಾದುಕೆಗಳನ್ನು ಪಡೆದು ಅಯೋಧ್ಯೆಗೆ ಮರಳುತ್ತಿದ್ದೇವೆ ಅಂತ ಭರತ ಯಾರಿಗೆ ಭರದ್ವಾಜ ಮುನಿಗಳಿಗೆ ಹೇಳ್ತಾನೆ. ಭರತನ ಮಾತು ಕೇಳಿ ಭರದ್ವಾಜರು ನುಡಿದರು, ಓ ಸದ್ಗುಣಿ ವ್ಯಾಘ್ರ ಭರತ, ನಿಸ್ಸಂದೇಹ ನಿನ್ನಲ್ಲಿ ಭ್ರಾತೃಭಕ್ತಿ ಇದೆ. ನೀರಿನಂತೆ ಹರಿದು ನಿಲ್ಲುವ ಸಹಜತೆ, ದಶರಥ ಅಮರ ನಿನ್ನಂಥ ಧರ್ಮಿಷ್ಠ ಮಗನನ್ನು ಪಡೆದದ್ದು. ನೀ ಹಾಗ ರಾಮನಲ್ಲಿ ಒಳ್ಳೆಯ ಗುಣಗಳಿದ್ದಾವ, ಧರ್ಮಿಷ್ಠ ಇದ್ದಾನ, ಅದೇ ಗುಣಗಳು ನಿನ್ನಲ್ಲಿ ಇದ್ದಾವಪ್ಪ, ದಶರಥನ ಧನ್ಯ. ಯಾಕಂದರೆ ರಾಮ ಮತ್ತು ಭರತನಂತ ಮಕ್ಕಳನ್ನು ಗಂಡು ಮಕ್ಕಳನ್ನು ಪಡೆದಾನೆ, ಮತ್ತು ನಿಮ್ಮಿಬ್ಬರ ನಡುವಿನ ಒಂದು ಭ್ರಾತೃತ್ವ ನೋಡಿ ನನಗೆ ಭಾಳ ಸಂತೋಷ ಆಯಿತು ಅಂತೇಳಿ ಭರತನಿಗೆ ಭರದ್ವಾಜನಿಗಳು ಹೇಳ್ತಾರೆ. ಮುಂದುವರೆದು ಭರದ್ವಾಜರ ಮಾತು ಕೇಳಿ ಅವರಿಗೆ ವಂದಿಸಿ ಭರತ ಪಯಣ ಮುಂದುವರಿಸಿದ. ಅವರಿಗೆ ಅವ್ರ ಮಾತು ಕೇಳಿದ, ಮತ್ತು ಅಲ್ಲೇನು ವಸ್ತು ಬೀಳಕ್ಕೆ ಹೋಗಿಲ್ಲ. ಅಲ್ಲಿ ಅವ್ರೇನು ಮಾಡ್ತಾರೆ, ಮತ್ತು ಪುನಃ ಅಯೋಧ್ಯೆ ಹತ್ತು ತಮ್ಮ ಪಯಣವನ್ನು ಮುಂದುವರಿಸ್ತಾರೆ. ಆನೆ ರಥ ಸೈನ್ಯ ಮಂತ್ರಿಗಳು ದಯಾದಿಗಳು ಭರತನ ಹಿಂಬಾಲಿಸುತ್ತಾ ಅಯೋಧ್ಯೆಯತ್ತ ಸಾಗಿದರು. ಏನು ತಂದ ಸೈನ್ಯ ಮತ್ತು ಮಂತ್ರಿಗಳು ತಾಯಂದಿರ್ದಿಂದ ಕರ್ಕೊಂಡು ಬಂದಿದ್ದ, ಯಾವ ರೀತಿ ಪ್ರಜೆಗಳ ಎಲ್ಲರೂ ಕೂಡ್ಕೊಂಡು ಬಂದಿದ್ದರು, ಅದೇ ರೀತಿಯಾಗಿ ಅವರು ಮುನ ಅಯೋಧ್ಯೆಯತ್ತ ಪಯಣವನ್ನು ಬೆಳೆಸ್ತಾರೆ. ಎಲ್ಲರೂ ಗಂಗಾ ನದಿ ದಾಟಿ ಸಿಂಗೇಪುರ ಪಟ್ಟಣ ತಲುಪಿದ್ದರು. ನೋಡಿ, ಬರುವ ಕಾಲಕ್ಕೂ ಸಿಂಗೇಪುರ ಪಟ್ಟಣ ದಿಂದನ ಗಂಗಾ ನದಿ ದಾಟಿರ್ತಾರೆ. ಈಗ ಏನು ಮಾಡ್ತಾರೆ ಅಂದರೆ, ಗಂಗಾ ನದಿ ದಾಟಿ ಸಿಂಗೇಪುರ ಪಟ್ಟಣಕ್ಕೆ ಬರ್ತಾರೆ. ಸಿಂಗೇಪುರ ಪಟ್ಟಣ ಅಂದರೆ ಅದು ರಾಜಗುಹನ ಒಂದು ಪ್ರದೇಶದಲ್ಲಿ ಬರುವಂಥ ಸ್ಥಳ. ಮುಂದೆ ಅಲ್ಲಿಂದ ಅಯೋಧ್ಯೆಯನ್ನು ವೀಕ್ಷಿಸಿದರು. ಅಲ್ಲಿಂದ ಅಯೋಧ್ಯೆಯವರಿಗೆ ನೋಡ್ತಾರೆ ನಿಂತ್ಕೊಂಡು. ಮುಂದೆ ತನ್ನ ಅನ್ನ ತಂದೆ ಇಲ್ಲದ ಅಯೋಧ್ಯೆ ಕಂಡು ಭರತ ದುಃಖದಿಂದ ಸಾರ್ಥಿಗೆ ನುಡಿದ. ಅಯೋಧ್ಯೆದಾಗ ಏನೂ ಕಳೆ ಇರೋದು ಇದ್ದಿದ್ದಿಲ್ಲ, ಯಾಕಂದರೆ ಅಲ್ಲಿ ದಶರಥರು ಇಲ್ಲ ಮತ್ತು ರಾಮನೂ ಇಲ್ಲ, ಇಬ್ಬರೂ ಇಲ್ಲದಂಥ ಅಯೋಧ್ಯೆ ಕಲಾಹೀನನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಭರತ ನುಡಿತಾನ,
ನೋಡು ಕಲಾಹೀನ ಹಾಳಾದ ದುಃಖಭರಿತ ಅಯೋಧ್ಯೆ ಅಯ್ಯೋ ಅಯೋಧ್ಯೆ ಅವನಿಗೆ ಮರೆತು ಹೇಳ್ತಾನೆ ನೋಡಪ್ಪ ಏನೂ ಕಳೆಯಿಲ್ಲ ಏನಿಲ್ಲ ಎಂಥ ಅಯೋಧ್ಯೆ ಅದಕ್ಕೆ ಅಯೋಧ್ಯೆಗೆ ಹೇಳ್ತಾನೆ ಏ ಅಯೋಧ್ಯೆ ನಿನಗೆಂಥ ದೌರ್ಭಾಗ್ಯ ಬಂತು ನಿನಗೆ ನಿನಗೆಂಥ ಕೆಟ್ಟ ಭಾಗ್ಯ ಬಂತು ಅಂತ ಹೇಳಿ ಇಲ್ಲೇ ಜನ್ಮಕ್ಕೆ ಮುಂದೆ ಅಯೋಧ್ಯೆ ಕುರಿತು ಅಯೋಧ್ಯೆ ದೃಶ್ಯ ಕಂಡು ಭರತ ನುಡಿತಾನೆ ಮುಂದುವರೆದು ನಮ್ರಘಾಢ ಶಬ್ದ ಮಾಡುತ್ತಾ ಭರತನ ರಥ ದುಃಖ ಆವರಿಸಿದ ಅಯೋಧ್ಯೆ ನಗರ ಪ್ರವೇಶಿಸಿತು ಅದ ಅಲ್ಲಿಂದ ಗಂಗಾ ನದಿಯಿಂದ ನೇರವಾಗಿ ಅವರು ಅಯೋಧ್ಯೆಗೆ ಬಂದುಬಿಡ್ತಾರೆ ಅಯೋಧ್ಯೆಯನ್ನು ಪ್ರವೇಶ ಮಾಡ್ತಾರೆ ಇಲ್ಲಿ ನೋಡಿ ವಾಲ್ಮೀಕಿಯವರು ಅಲಂಕಾರ ಶಾಸ್ತ್ರ ಏನಿದೆಲ್ಲ ಎಲ್ಲ ಪ್ರಕಾರದ ಒಂದು ಅಲಂಕಾರ ಉಪಮಾ ಉಪಮಿ ಯಾವ ಎಷ್ಟು ನಮೂನೆ ಅಲಂಕಾರದಲ್ಲ ಎಲ್ಲ ಅಲಂಕಾರಗಳನ್ನು ನಮಗಿಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇದು ನೋಡಿ ಎಷ್ಟು ಅಲಂಕಾರಮಯವಾಗಿ ಅಯೋಧ್ಯೆಯನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ ಅಯೋಧ್ಯೆ ಭರತ ಏನು ಅಯೋಧ್ಯೆ ಪ್ರವೇಶ ಮಾಡ್ತಾನೆ ಸೈನ್ಯ ತನ್ನ ಸಹ ಜೊತೆಗಾರರೊಂದಿಗೆ ಅವನಿಗೆ ಯಾವ ರೀತಿಯಾಗಿ ಅಯೋಧ್ಯೆ ಕಂಡಿತ ಅನ್ನೋದನ್ನು ಮಹರ್ಷಿ ವಾಲ್ಮೀಕಿಯವರು ಇಲ್ಲಿ ಅಲಂಕಾರ ಭರಿತವಾಗಿ ಈ ರೀತಿಯಾಗಿ ಹೇಳ್ತಾರೆ ಬೆಕ್ಕ ಗೂಬೆಗಳ ಅಲೆದಾಟ ನೋಡಿ ಇವೆಲ್ಲ ಅಪಶಕುನಗಳು ಎಲ್ಲಿ ನೋಡ್ತೀವಿ ಬೀದಿ ಹೋದಾಗ ಎಲ್ಲ ಬೆಕ್ಕಗಳು ಓಡಾಡ್ತಿರ್ತಾವ ಎಲ್ಲಿ ನೋಡ್ತೀರಿ ಅಲ್ಲೆಲ್ಲ ಗೂಬಿಗಳು ಕೂತಿರ್ತಾವ ಇದು ನೋಡ್ರಿ ಆವಾಗಿಂದ ತ್ರೇತಾಯುಗದಿಂದನೂ ಇದೆ ಬೆಕ್ಕು ಅಲೆದಾಡೋದು ಅಪಶಕುನ ಗೂಬೆ ಬಂದು ಎಲ್ಲರ ಕೂತಂದ್ರೆ ಅದು ಅಪಶಕುನನ ಆ ಊರ ಹಾಳಾಗ್ತೈತಿ ಮನೆ ಹಾಳಾಗ್ತೈತಿ ಅಂತ ಹಿಂದಿನಿಂದನೂ ಜನ ಈ ಒಂದು ನಂಬಿಕೆಯನ್ನು ಹೊಂದಿದ್ದಾರೆ ಇದನ್ನ ಅವರು ನಂಬಿಕೆ ಅಂದ್ರೆ ಇಲ್ಲಿ ಏನಾಗ್ತಿದೆ ಬಹಳಷ್ಟು ಜನ ಈಗಿನ ಜನ ವಿಜ್ಞಾನವನ್ನು ಆಧಾರವಾಗಿ ಇಟ್ಕೊಂಡು ವಿಜ್ಞಾನ ಅಂದರೆ ಅದು ತಮಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ ಅದು ಒಂದು ಸಾಧನ ದಟ್ ಈಸ್ ಅ ಟೂಲ್ ಅದು ಅಧ್ಯಯನ ಮಾಡುವಂಥ ಒಂದು ಟೂಲ್ ಅದು ಸಲಕರಣೆ ಅದೇನು ಅಂತ ಅಲ್ಲ ಬಟ್ ಇಲ್ಲಿ ಏನೇನೋ ನಾವು ಒಂದು ತೀರ್ಮಾನಕ್ಕೆ ಬರಬೇಕಾಗಿತ್ತು ಅಂದರೆ ಅದರಿಂದ ಅಧ್ಯಯನ ಬೇಕಾಗ್ತದೆ ಮೊದಲು ಅಬ್ಸರ್ವೇಷನ್ ಮಾಡಬೇಕು ಘಟನೆಗಳ ಬಗ್ಗೆ ಅಬ್ಸರ್ವೇಷನ್ ಮಾಡಬೇಕು ಅಬ್ಸರ್ವೇಷನ್ನಾಗಿ ನಾವು ವಿಶ್ಲೇಷಣೆ ಮಾಡ್ಕೋಬೇಕು ಅದರ ಬಗ್ಗೆ ತಿಳ್ಕೊಂಡು ಏನು ಅದರಿಂದ ಫೈಂಡಿಂಗ್ಸ್ ಬರ್ತದಲ್ಲ ಅದ್ರ ಮೇಲೆ ನಾವು ತತ್ವಗಳನ್ನು ಫ್ರೇಮ್ ಮಾಡ್ತಿರ್ತೀವಿ ಇದೇ ವಿಜ್ಞಾನ ವಿಜ್ಞಾನ ಸೈನ್ಸ್ ಅಂದರೆ ಅದನ್ನು ಸಿಸ್ಟಮೆಟಿಕ್ ಸ್ಟಡಿ ಆಫ್ ನಾಲೆಜ್ ಅಂತ ಹೇಳ್ತಾರೆ ನಾಲೆಜ್ ಅಂದರೆ ಎಲ್ಲ ಬಂತಿದ್ದು ಬಹಳಷ್ಟು ಬೆಕ್ಕಗಳು ಅಡ್ಡಾಡ್ತಾ ಇದ್ದು ಅಂಥ ಸಂದರ್ಭಗಳಲ್ಲಿ ಏನಾದರೂ ಅವಘಡ ಆಗಿತ್ತು ಅಂದರೆ ನಿರಂತರವಾಗಿ ಸತತವಾಗಿ ಯಾಕಂದ್ರೆ ರಾಮಾಯಣದಿಂದ ಇಲ್ಲಿ ತನಕ ಜನ ಅದನ್ನು ನಂಬೈತೆ ಅಂದರೆ ಬಹುತೇಕ ಬಹಳಷ್ಟು ಜನರಿಗೆ ಅದು ಅನುಭವ ಇರ್ಬೋದು ಆ ಅನುಭವದ ಆಧಾರದ ಮೇಲೆ ಅವರೇನು ಹೇಳ್ತಾರೆ ಇವೆಲ್ಲ ಅಪಶಕುನಗಳಂತ ಹೇಳ್ತಾರೆ ಇದು ವೈಜ್ಞಾನಿಕವಾಗಿ ಈ ವಿಶ್ಲೇಷಣವನ್ನು ಕಂಡಂತಹ ಇದು ನಂಬಿಕೆನೂ ಆಗಿದೆ ಇನ್ನೂ ನೋಡಿ ತರ್ಕಕ್ಕಂತೂ ಅಂತಿಲ್ಲ ಯಾರು ಯಾವ ರೀತಿಯಾಗಿ ತರ್ಕ ಮಾಡ್ತಾರೆ ಅದು ಆ ಒಂದು ನಿಷ್ಕರ್ಷ ಬಂದು ಹೋಗ್ತದೆ ಅದಕ್ಕೆ ಇಲ್ಲಿ ಏನು ಹೇಳ್ತಾನೆ ಎತ್ತ ನೋಡ್ತೀಯಲ್ಲ ಬೆಕ್ಕಲ್ಲಾಡ್ತಿರ್ತಾವ ಎಲ್ಲಿ ನೋಡ್ತೀಯಲ್ಲ ಗೂಬೆಗಳು ಗೂಬೆ ಕೂತಿತ್ತು ಅಂದರೆ ಯಾವ ಊರಲ್ಲಿ ಗೂಬೆ ಕೂಡ್ತಾ ಬಂದ ಆ ಊರ ಹಾಳಾಗಿ ಹೋಗ್ತದೆ ಯಾವ ಮಣಿಯ ಮೇಲೆ ಗೂಬೆ ಬಂದು ಕುಂತದ ಆ ಮಣಿ ಕೂಡ ಹಾಳಾಗ್ತಿದೆ ಇದು ಮೊದಲಿಂದನೂ ಒಂದು ಜನ ನಂಬಿಕೊಂಡಂಥದ್ದು ಇದು ಇವತ್ತಾರು ಕೂಡ ಅವ ಇನ್ನೂ ಇದರಲ್ಲಿದೆ ರೂಢಿಯಲ್ಲಿ ಇವೆ ಮುಂದೆ ಮನುಷ್ಯರ ನಡಳಿಕೆ ಎತ್ತ ನೋಡ್ತೀಯಲ್ಲ ಜನ ನಡ್ತಾ ಇದ್ರು ಬೇಣಿಂದ ನಡ್ತಾ ಇದ್ರು ದುಃಖದಿಂದ ನಡ್ತಾ ಇದ್ರು ಎತ್ತ ನೋಡ್ತೀಯತ್ತಿಲ್ಲ ಜನರ ನಡಳಿಕೆ ಅದು ಸದ್ದ ಸವ ಇದು ಧ್ವನಿ ಕೇಳ್ತಾ ಇತ್ತು ದುಃಖದ ಕತ್ತಲಿಂದ ಆವರಿಸಿತ್ತು ಅಯೋಧ್ಯೆ ಅಯೋಧ್ಯೆ ಎತ್ತರ ನೋಡ್ತಾ ಆಗ್ತಾ ಎಲ್ಲ ದುಃಖದ ಕತ್ತಲಿಂದ ಕತ್ತಲೆ ಹೆಂಗೆ ಕವಿತಿದಲ್ಲ ಆ ಪ್ರಕಾರ ಒಂದು ಕಗ್ಗತ್ತಲಿನಲ್ಲಿದ್ದ ದುಃಖದ ಕಗ್ಗತ್ತಲಿನಲ್ಲಿ ಇದ್ದಂತೆ ಅಯೋಧ್ಯೆ ಭಾಸವಾಗ್ತಿತ್ತು ಮುಂದುವರೆದು ಹೇಳ್ತಾರ ಚಂದ್ರಗ್ರಹಣದ ಕತ್ತಲಂತೆ ಚಂದ್ರನಿಗೆ ಗ್ರಹಣ ಹಿಡಿದಾಗ ಯಾವ ರೀತಿ ಭೂಮಿಯ ಕತ್ತಲು ಆವರಿಸ್ತಿದೆ ಆಗತ್ತೆ ಅದರ ಗತೆ ಅಂದರೆ ಚಂದ್ರಗ್ರಹಣದ ಇದ್ದ ರಾತ್ರಿ ಗತೆ ಅಯೋಧ್ಯೆ ಕಾಣ್ತಾ ಇತ್ತು ಸುಡು ಬಿಸಿಲಿಗೆ ನದಿಯಲ್ಲಿ ಬೆಂದ ಜಲಚರಗಳಂತೆ ಬ್ಯಾಸಿಗೆ ಕಾಲದಾಗ ನೀರೇನಾಗ್ತದೆ ಕಡಿಮೆ ಹಾಕು ಆವಿಯಾಗಿ ಹೋಗ್ತದೆ ನೀರು ಬಂದು ಶಿರೋದಿಲ್ಲ ಇದ್ದ ನೀರನ್ನು ಸಣ್ಣ ಹಾಕೋದು ಹೋಗ್ತದೆ ನಾವು ಬಹುತೇಕ ಕೆರೆಗಳಲ್ಲಿ ಈ ನದಿಗಳಲ್ಲಿ ನೋಡ್ತಾ ಇರ್ತೇವೆ ಹೊಂಡಗಳಲ್ಲಿ ಆ ನದಿ ಏನಾಗ್ತಿದೆ ಹರಿದು ಬಂದಾದ್ಮೇಲೆ ಅಲ್ಲೆಲ್ಲ ಹೊಂಡ ಆಗ್ತಿದೆ ಆ ಹೊಂಡಗಳನ್ನು ಆಶ್ರಯಿಸಿ ಮೀನುಗಳಿರ್ತಾವೆ ಜಲಚರಗಳಿರ್ತಾವೆ ಬ್ಯಾಸಿಗೆ ಕಾಲದಾಗ ಏನಾಗ್ತಿದೆ ಸಾಮಾನ್ಯವಾಗಿ ಈ ದೃಶ್ಯ ಯಾವಾಗ ಕಾಣಿಸ್ತಿದೆ ನಮಗಂದರೆ ಏಪ್ರಿಲ ಮೇ ತಿಂಗಳಲ್ಲಿ ಇದು ಕಾಣ್ತಿದೆ ಅಂದರೆ ಮಳೆಗಾಲ ಪ್ರವೇಶ ಆಗೋಕ್ಕಿಂತ ಮೊದಲು ಇವೆಲ್ಲ ಹೊಂಡದಲ್ಲಿದ್ದಂಥ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಹೋದಾಗ ಕೆರೆಯಲ್ಲಿ ಇದ್ದ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಹೋದಾಗ ಆವಾಗ ಜಲಚರಗಳ ಏನಾಗ್ತಿರ್ತಾವ ಸಾಯ್ತಿರ್ತಾವ ಅವೆಲ್ಲ ನೀರಿನ ಹಾಗೆ ಕುದಿಸಿ ಹಾಗೆ ಬಿದ್ದಿರ್ತಾವಲ್ಲ ಆ ರೀತಿಯಾಗಿ ಅಯೋಧ್ಯೆ ಕಾಣಿಸ್ತಾ ಇತ್ತು ಮುಂದೆ ಹೇಳ್ತಾರೆ ನಂದಿಸಿದ ಹಾಗೆ ಆಡೋ ಯಜ್ಞದಂತೆ ಕಂಡಿತ್ತು ಅಯೋಧ್ಯೆ ಯಜ್ಞ ಶುರು ಮಾಡಿರ್ತಾರೆ ಅಲ್ಲಿ
ತುಪ್ಪದ ಇದು ಮಾಡ್ತಿರ್ತಾರೆ ಹೊಗೆ ಇದು ಇದ್ದಿರ್ತಿದೆ ಜ್ವಾಲೆಗಳು ಇದ್ದಿರ್ತಾವ ಆ ಯಜ್ಞವನ್ನು ನಂದಿಸಿದ ತಕ್ಷಣ ನೀರು ಹಾಕಿ ನಂದಿಸಿದ ತಕ್ಷಣ ಯಾವ ರೀತಿಯಲ್ಲಿ ಹೊಗೆ ಆಡ್ತಿರ್ತದ ಹಾಗೆ ಅಯೋಧ್ಯ ದುಃಖದ ಹೊಗೆಯಲ್ಲಿ ಮುಳುಗೋಗಿತ್ತು ದುಃಖ ಅಯೋಧ್ಯ ಸುತ್ತಮುತ್ತ ದುಃಖದ ಹೊಗೆ ಆಡ್ತಾ ಇತ್ತು ಮುಂದುವರೆದು ಹೇಳ್ತಾರ ಸೈನ್ಯದ ಮಾರಣ ಹೋಮ ನಡೆದ ರಥ ಕುದುರೆ ಆನೆಗಳ ಚಿಂದಿಯಾದಂತೆ ಅಯೋಧ್ಯೆ ಕಾಣಿಸಿತು ಯುದ್ಧದ ರಣರಂಗದ ನೋಡಿ ಇದೊಂದು ರಣರಂಗದ ಭಯಾನಕ ಒಂದು ದೃಶ್ಯವನ್ನು ಹೇಳ್ತಾರ ಯುದ್ಧ ನಡೆದಾಗ ಏನಾಗಿರುತ್ತದೆ ಬಹಳಷ್ಟು ಸೈನಿಕರು ಸತ್ತಿರ್ತಾರೆ ಹ್ಯಾಗ್ ಬಿದ್ದು ಸತ್ತಿರ್ತಾರೆ ಎಲ್ಲೆಲ್ಲಿ ಸತ್ತಿರ್ತಾರೆ ನೋಡಕ್ಕೆ ಆಗೋದಿಲ್ಲ ಅದು ಎತ್ತ ನೋಡ್ತೀರಿ ಅತ್ತೆಲ್ಲ ಹೆಣದ ರಾಶಿ ಇರ್ತದೆ ಎರಡೂ ಪಕ್ಷದ ಸೈನ್ಯರ ಶವಗಳಲ್ಲಿ ನೋಡಕ್ಕೆ ಸಿಗ್ತಾವ ಮುಂದೆ ಒಂದು ಕಡೆ ಅದು ಇದ್ರೆ ಇನ್ನೊಂದು ಕಡೆಗೆ ಕುದುರೆಗಳಿಗೆ ಹತ್ತಿರ್ತದೆ ರಥ ಒಡೆದು ಹೋಗಿರ್ತದೆ ರಥ ಮುರಿದು ಹೋಗಿರ್ತದೆ ಅವ ರಥ ಮುರಿದ ರಥಗಳ ದೃಶ್ಯ ಸತ್ತ ಒದ್ದಾಡುವ ಆನೆಗಳ ದೃಶ್ಯ ಕುದುರೆಗಳ ದೃಶ್ಯ ಅವಕ್ಕೂ ಜನರಿಗೆ ಹೆಂಗೆ ಪೆಟ್ಟತ್ತಿರ್ತದಲ್ಲ ಅವಕ್ಕೂ ಪೆಟ್ಟತ್ತಿ ಅವು ಸಾಯು ಸತ್ತದ್ದು ಸಾಯುತ್ತಿರುವುದ ನೆರಳಾದ ಒಂದು ದೃಶ್ಯ ಕಾಣ್ತಾ ಇತ್ತು ಯಾವುದು ರಣರಂಗದಲ್ಲಿ ಆ ರೀತಿಯಾಗಿ ಇಲ್ಲಿ ಅಯೋಧ್ಯೆ ಕಾಣಿಸ್ತು ಎತ್ತ ನೋಡಿದ್ರೆ ಅಂತೆಲ್ಲ ದಶರಥ ಮತ್ತು ರಾಮನ ಕಳ್ಕೊಂಡ ದುಃಖದಲ್ಲೇ ಅಯೋಧ್ಯೆ ಮುಳುಗಿ ಹೋಗಿತ್ತು ಅದನ್ನು ಯಾವುದಕ್ಕೆ ಹೋಲಿಸ್ತಾರೆ ಅಂದರೆ ರಣರಂಗದಲ್ಲಿ ಏನು ರಣಭೀಕರ ಒಂದು ಗ್ರೀ ಭಯಾನಕ ದೃಶ್ಯ ಏನಿರ್ತದೆ ನರಳಾರ್ಥದ ದೃಶ್ಯ ಏನಿರ್ತದೆ ಆ ದೃಶ್ಯಕ್ಕೆ ಅಯೋಧ್ಯೆಯನ್ನು ಇಲ್ಲಿ ವಾಲ್ಮೀಕಿಯವರು ಹೋಲಿಸ್ತಾರೆ ಮುಂದುವರೆದು ಸಮುದ್ರ ಉಕ್ಕಿ ಅಪ್ಪಳಿಸಿ ಶಾಂತವಾದ ತಾಣ ಸುನಾಮಿ ಬರ್ತಿದೆ ನೋಡ್ರಿ ಸುನಾಮಿ ಬಂದು ಒಂದು ಸಲ ಹೊಕ್ಕ ಎಂದು ಸರಿತು ಏನೆಲ್ಲ ಹಾಳಾಗಿ ಬಿದ್ದಿರ್ತದಲ್ಲ ಆಮೇಲೆ ಶಾಂತಿ ಇರ್ತದೆ ಸುನಾಮಿ ಬಂದಾಗ ಅಪ್ಪರ ಇರ್ತದೆ ಬದುಕುವುದ ಕಠಿಣ ಆಗಿತ್ತು ಏನು ಸಿಕ್ತದೆ ಅದನ್ನೆಲ್ಲ ನಾಶ ಮಾಡಿ ಹೋಗ್ತದೆ ಸುನಾಮಿ ಹೋದ ನಂತರ ಸಮುದ್ರ ಏನು ಶಾಂತ ಆಗ್ತದಲ್ಲ ದಡದ ಮೇಲೆ ನೋಡಬೇಕು ಎಲ್ಲ ನಾಶದ ದೃಶ್ಯ ಕಾಣ್ತಿರ್ತದೆ ಹಾಗೆ ಸುನಾಮಿ ಬಂದು ಹೋದ ಸಮುದ್ರ ದಂಡಿಗದ್ದೆ ಅಯೋಧ್ಯ ಕಾಣಿಸ್ತಾ ಇತ್ತು ಮುಂದುವರೆದು ಗೂಳಿ ಇಲ್ಲದ ಸೋತು ನಿಂತ ಆಕಳ ಹಿಂದದ ಹುಲ್ಲುಗಾವಲದಂತೆ ನೋಡಿ ಎಷ್ಟು ಚಂದ ಹೇಳ್ತಾರೆ ಅಲಂಕಾರ ಹೇಗಿದೆ ನೋಡಿ ಹುಲ್ಲುಗಾವಲ ಆ ಹುಲ್ಲುಗಾವಲದಾಗ ಏನಾಗ್ತದೆ ಆಕಳು ಹಿಂಡದಲ್ಲೇ ಇರ್ತಾವ ಹಿಂಡದಲ್ಲೇನೆ ಇರ್ತಾವ ಆಕಳ ಹಿಂಡು ಆ ಹಿಂಡಿನ ಮಧ್ಯೆ ಒಂದೇ ಗೂಳಿ ಇರ್ತದೆ ನಾವು ಸಾಮಾನ್ಯವಾಗಿ ಕೆಲವು ಪ್ರಾಣಿಗಳಲ್ಲಿ ನೋಡ್ತೇವೆ ಮಂಗ ಇರ್ತದೆ ಮಂಗ ಒಂದು ಗುಂಪು ಇರ್ತದೆ ಅದರ ಒಂದೇ ಗಂಡು ಮಂಗ ಇರ್ತದೆ ಸಿಂಹಗಳದು ಹಂಗೆ ಸಿಂಹಗಳದು ಗುಂಪು ಇರ್ತದೆ ಒಂದೇ ಗಂಡು ಸಿಂಹ ಇರ್ತದೆ ಸೊ ಆ ರೀತಿಯಲ್ಲಿ ಏನು ಹೇಳ್ತಾರೆ ಅಂದರೆ ಆಕಳ ಹಿಂಡಿದೆ ಹುಲ್ಲುಗಾವಲಿದೆ ಹುಲ್ಲುಗಾವಲು ಮೇಗೆ ಬಂದಂಥ ಆಕಳ ಹಿಂಡಿದೆ ಆ ಆಕಳ ಹಿಂಡೆ ಹೇಗೆ ನಿಂತಿದಪ್ಪ ಅಂದರೆ ಆ ಹಿಂಡನ್ನು ನಡೆಸ್ಕೊಂಡು ಹೋಗುವಂಥ ಗೂಡಿ ಇಲ್ಲದ ಆಕಳ ಹಿಂಡದಕ್ಕೆ ಕಾಣಿಸ್ತಾ ಇತ್ತು ಅಂದರೆ ಸೋತು ಹೋಗಿರ್ತಾವ ರಕ್ಷಣೆ ಇರೋದಿಲ್ಲ ಅವ ಅಸುರಕ್ಷಿತ ಅಭದ್ರತೆ ಕಾಣ್ತಿರ್ತದೆ ಆಕಳಗಳಿಗೆ ಗೂಳಿ ಇತ್ತಂದ್ರೆ ಏನಾಗ್ತಿದೆ ಏನೇ ಅವಕ್ಕೆ ಅವ್ರು ಅಟ್ಯಾಕ್ ಮಾಡೋಕ್ಕೆ ಯಾವುದೇ ಪ್ರಾಣಿಗಳು ಬಂದಿದ್ದು ಮೊದಲು ಗೂಳಿ ಬರ್ತಿದೆ ಬಹುತೇಕ ಈ ಇವತ್ತಂತೂ ಸೋಷಿಯಲ್ ಮೀಡಿಯಾದಾಗ ಅದು ಸುಲಭವಾಗಿ ನೋಡಕ್ಕೆ ಸಿಗ್ತಿದೆ ಮತ್ತು ಜಾಗ್ರಫಿದಾಗಂತೂ ಅದನ್ನು ಇತರದ್ದೇನು ಬರ್ತದಲ್ಲ ಈ ಪ್ರಾಣಿಗಳ ಜಗತ್ತೇನು ಬರ್ತದೆ ಅಲ್ಲೆಲ್ಲ ಇವು ಪ್ರಾಣಿ ಜೀವನದ ಚಟುವಟಿಕೆ ಅವು ಹೆಂಗೆ ಡಿಫೆನ್ಸ್ ಮಾಡ್ಕೋದು ಏನು ಅಲ್ಲೆಲ್ಲ ನೋಡ್ತೇವೆ ಇಲ್ಲಿ ನೋಡಿ ವಾಲ್ಮೀಕಿಯವರು ಆ ದೃಶ್ಯವನ್ನು ಈ ರೀತಿಯಾಗಿ ಹೇಳ್ತಾರೆ ಅಂದರೆ ಇವು ಎಲ್ಲನೂ ಪ್ರತಿ ಕಾಲದ ಅನುಭವಗಳಿವು ನಾವು ಮನುಷ್ಯರು ಏನು ಮಾಡ್ತೇವೆ ಈಗಿನ ಕಾಲದಾಗ ಅದೇವೆ ನಾವು ಭಾಳಷ್ಟು ಓದೇವೆ ವಿಜ್ಞಾನದ ವಿಜ್ಞಾನ ಯುಗದಾಗ ಅದೇವೆ ನಾವೇ ಶಾಣರಂತೇವೆ ಈ ಎಲ್ಲ ದೃಶ್ಯ ಮೊದಲಿಂದನೂ ನಡೆದು ಬಂದದ್ದು ಅಲ್ಲ ಇವೆಲ್ಲ ಹಿಂದಿನವ್ರಿಗೂ ಅವ್ರದ್ದು ಕಾಲಕ್ಕೆ ತಕ್ಕಂಥ ಆ ಕಾಲದ ಘಟ್ಟಕ್ಕೆ ತಕ್ಕಂಥ ಅಲ್ಲಿಯೂ ವಿಜ್ಞಾನ ತತ್ವಜ್ಞಾನ ಎಲ್ಲನೂ ವಿಕಸಿತ ಆಗಿತ್ತು ಅಲ್ಲಿ ಅವರ ಮಟ್ಟಕ್ಕೆ ಅದು ವಿಕಸಿತ ಆಗಿತ್ತು ನಮ್ಮ ಮಟ್ಟಕ್ಕೆ ನಾವು ವಿಕಸಿತ ಆಗಿದ್ದು ಇನ್ನು ಕಂಪ್ಯಾರಿಟಿವ್ ಮಾಡಿ ನೋಡಿದಾಗ ಯಾರು ಹೆಚ್ಚು ವಿಕಸಿತ ಆಗೋದಲ್ಲ ಅಧ್ಯಯನ ಮಾಡಿದ ನಂತರ ಗೊತ್ತಾಗ್ತಿದೆ ಅಧ್ಯಯನ ಮಾಡದೆ ನಾವು ಒಂದು ತೀರ್ಮಾನಕ್ಕೆ ಬರೋದು ಒಂದೊಂದು ಸಲ ತಪ್ಪು ನಿರ್ಧಾರ ಆಗ್ತಿದೆ ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅಂದರೆ ಗೂಳಿ ಇಲ್ಲದಂಥ ಆನೆ ಹಿಂದ ಹ್ಯಾಂಗೆ ಕಾಣಿಸ್ತಾ ಇರ್ತದಲ್ಲ ಆಕಳ ಹಿಂದ ಸಾರಿ ಆಕಳ ಹಿಂದ ಹ್ಯಾಂಗೆ ಕಾಣಿಸ್ತಾ ಇತ್ತು ಒಂದು ಗಾವದಲ್ಲಿ ಆ ರೀತಿಯಾಗಿ ಅಯೋಧ್ಯೆ ಕಾಣಿಸ್ತಾ ಇತ್ತು ಅಂತ ಹೇಳ್ತಾರೆ ಮುಂದುವರೆದು ತನ್ನ ವೈಭವ ಕಳೆದುಕೊಂಡು ಭೂಮಿಯ ಮೇಲೆ ಬಿದ್ದ ಉಲ್ಕೆಯಂತೂ ಕಂಡಿತು ಅಯೋಧ್ಯೆ ಮತ್ತೊಂದು ನೋಡಿ ಅಲ್ಲ ಅಲಂಕಾರ ಹೆಂಗೆ ಬರ್ತಿದ್ರೆ ಹೆಂಗೆ ಕಡಾಕತಿತ್ತು ಅಯೋಧ್ಯೆ ಅಂದರೆ ಮೇಲಿಂದ ಉರ್ಕೋತ ಬಂದು ಬಿದ್ದ ಉಲ್ಕಾಪಾತ ಏನು ಭೂಮಿಗೆ ಅಪ್ಪಳಿಸ್ತದಲ್ಲ ಅದು ಹಾಗೆ ಬೂದಿ ರಾಶಿಯಾಗಿ ಅಲ್ಲೆಲ್ಲ ತುಂಡುಗಳಾಗಿ ಕತ್ತರಿಸಿ ಅಥವಾ ಆ ಏರಿಯಾವನ್ನು ಹಾಳು ಮಾಡಿಕೊಂಡು ಬಿದ್ದಿರ್ತದಲ್ಲ ಸ್ಮಶಾನಗತಿ ಏನು ಕಾಣಿಸ್ತದ ಅಂಥ ಭಯಾನಕವಾಗಿ ಏನೋ ಉಲ್ಕ ಬಂದು ಬಿದ್ದಂಥ ಆಗ ಅಯೋಧ್ಯೆನೇ ಬಿದ್ದಂಥ ಮೇಲಿಂದ ಬಂದು ಬಿದ್ದಂಥ ಉಲ್ಕೆಯಂತೆ ಕಾಣಿಸ್ತಿರ್ತದೆ ಅಂತ ಹೇಳಿ ವಾಲ್ಮೀಕಿಯವರು ಈ ಅಯೋಧ್ಯೆ ಯಾವ ರೀತಿ ಬರ್ತನೆ ಕಂಡಿತು ಅನ್ನೋದನ್ನು ಹೇಳ್ತಾರೆ ಅದೇ ಮತ್ತು ಮುಂದೆ ಯಾವ ರೀತಿಯಾಗಿ ವಾಲ್ಮೀಕಿಯರು ಅಲಂಕಾರಗಳನ್ನು ಬಳಸಿ ಅಯೋಧ್ಯೆಯನ್ನು ಹೇಗೆ ಯಾವ ಮತ್ತೆ ಯಾವ ದುರ್ಘಟನೆಗಳನ್ನು ಹೋಲಿಸ್ತಾ ಹೋಗ್ತಾರೆ ಅನ್ನುವಂಥ ಚಿಂತನೆಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ ಧನ್ಯವಾದಗಳು